ಕ್ರಿಸ್ಮಸ್ಗೆ ರೆಡಿ ಆಗ್ತಿದೆ ಯಮ್ಮಿ ಕೇಕ್ಸ್, ಕೇಕ್ ಮೇಕಿಂಗ್ ಡ್ರೈ ಫ್ರೂಟ್ ಮಿಕ್ಸಿಂಗ್ಗಳು. ಕೇಕ್ ತಯಾರಿಕೆಗೆ ಬೇಕು ಬರೋಬ್ಬರಿ 40 ದಿನ. ಬಗೆ ಬಗೆಯ ಡ್ರೈ ಫ್ರೂಟ್ಸ್ಗಳಿಗೆ ಕಾಸ್ಟ್ಲಿ ವೈನ್ ಮಿಕ್ಸಿಂಗ್. ಗೋಲ್ಡ್ ಫಿಂಚನ್ನಲ್ಲಿ ನಡೆದ ಕೇಕ್ ಮಿಕ್ಸಿಂಗ್ ಪ್ರಕ್ರಿಯೆ ಇಲ್ಲಿದೆ ನೋಡಿ. ಕೇಕ್ ಒಂದೆರಡು ದಿನದಲ್ಲಿ ತಯಾರಿ ಮಾಡುವ ಸಿಹಿಯಲ್ಲ. ಕೇಕ್ ತಯಾರಿಗೆ ಬೇಕು ಬರೋಬ್ಬರಿ 40 ದಿನ. ಈ ಬಾರಿಯ ಕ್ರಿಸ್ಮಸ್ಗೆ ಇನ್ನು ಕೆಲವು ದಿನ ಬಾಕಿದೆ. ಈ ಹಿನ್ನೆಲೆಯಲ್ಲಿ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಕೇಕ್ ಮಿಕ್ಸಿಂಗ್ ನಡೆಯಿತು. ತರತರಹದ ಡ್ರೈ ಫ್ರೂಟ್ಸ್ಗಳು ಮತ್ತು ನಟ್ಸ್ಗಳನ್ನು ಕೇಕ್ಗೆ ಬೇಕಾದ ವಸ್ತುಗಳನ್ನೆಲ್ಲ ಮಿಕ್ಸ್ ಮಾಡುವ ಪ್ರಕ್ರಿಯೆ ನಡೆಯಿತು. ಇಲ್ಲಿರುವ ಡ್ರೈ ಫ್ರೂಟ್ಸ್ಗಳಿಗೆ ಬಗೆ ಬಗೆಯ ವೈನ್ಗಳನ್ನು ಹಾಕಬೇಕಾಗುತ್ತದೆ. ಕ್ರಿಸ್ಮಸ್ಗೆ ಮಸ್ಟ್ ಪ್ಲಮ್ ಕೇಕ್, ಹಾಗೆ ಅದಕ್ಕೋಸ್ಕರ ಪ್ಲಮ್ ಕೇಕ್ ರೆಡಿ ಮಾಡ್ತೇವೆ. ಯಾವುದೆಲ್ಲ ಇಂಗ್ರೀಡಿಯನ್ಸ್ ಏನೆಲ್ಲ ಮಿಕ್ಸ್ ಮಾಡ್ತೀರಿ? ಡ್ರೈ ಫ್ರೂಟ್ಸ್ ಬರ್ತದೆ, ವೆರೈಟಿ ಅಂದರೆ ಗೋಡಂಬಿ, ದ್ರಾಕ್ಷಿ, ಟ್ಯೂಟಿ ಫ್ರೂಟಿ, ಬಿಗ್ ರೇಸನ್ಸ್, ತುಂಬ ವೆರೈಟಿ ಇದೆ ಡ್ರೈ ಫ್ರೂಟ್ಸ್. ಇದೆಲ್ಲ ನಾವು ಲಿಕ್ಕರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಇದರಲ್ಲಿ ಟಬ್ಬಲ್ಲಿ ಹಾಕಿಟ್ಟಿದ್ದೆ. 40 ದಿವಸ 35-40 ದಿವಸ ಆದಮೇಲೆ ಅದನ್ನು ತೆಗೆದು ಅದರಲ್ಲಿ ಕೇಕ್ ಮಾಡಿದೆ. ಇದು ರಮ್ಮೆ ವಿಸ್ಕಿ ಬ್ರ್ಯಾಂಡಲ್ಲಿ ಇಟ್ಟರೆ ಅದೊಂದು ಒಳ್ಳೆ ಫ್ಲೇವರ್ ಕೊಡ್ತದೆ, ಅದಕ್ಕೋಸ್ಕರ ನಾವು ಅದನ್ನು ಮಿಕ್ಸ್ ಮಾಡಿ ಇಡ್ತೇವೆ. ಕೆಲವರಿಗೆ ಬ್ರಾಹ್ಮಿನ್ಸ್ಗೆಲ್ಲ ನಾನ್ ವೆಜ್ ಆ ಟೈಪಲ್ಲಿ ಅವರಿಗೆ ನಾವು ಎಗ್ಲೆಸ್ ಕೇಕ್ ಇದೆ, ಮತ್ತು ಈ ಆಲ್ಕೋಹಾಲ್ ಯೂಸ್ ಮಾಡೋದವರು ಇದ್ದಾರಲ್ಲ ಅವರಿಗೆ ನಾವು ಸಪ್ರೇಟ್ ಬೇರೆ ಕೇಕ್ ಇದೆ. ಇದು ಯಾಕೆಂದರೆ ಇದೊಂದು ಸೆರೆಮಣಿ, ಒಂದು ಕೇಕ್ ಮಿಕ್ಸಿಂಗ್ ಸೆರೆಮಣಿ, ಅದಕ್ಕೋಸ್ಕರ ನಾವು ಅದನ್ನು ರೆಡಿ ಮಾಡ್ತೀವಿ. ಈಗ ಅದಲ್ಲದೆ ಎಗ್ಲೆಸ್ ಇದೆ ನಮ್ಮ ಹತ್ರ, ವಿತೌಟ್ ಲಿಕ್ಕರ್ ಇದೆ, ಮತ್ತು ಇದಲ್ಲದೆ ನಮ್ಮ ಹತ್ರ ಸ್ಪೆಷಲ್ ಕೇಕ್ಸ್. ಹೀಗೆ ವೈನ್ಗಳಿಂದ ಹಾಕಿ ಕೇಕ್ ಮಿಕ್ಸ್ ಮಾಡುವ ಸಂಪ್ರದಾಯ ಯುರೋಪ್ನಲ್ಲಿ ಚಾಲ್ತಿಯಲ್ಲಿದೆ. ಇದನ್ನ ಕಳೆದ 10 ವರ್ಷಗಳಿಂದ ಗೋಲ್ಡ್ ಫಿಂಚ್ ಹೋಟೆಲ್ ಆಚರಿಸಿಕೊಂಡು ಬರುತ್ತಿದ್ದಾರೆ. ಹಲವಾರು ಗಣ್ಯರು ಈ ಕೇಕ್ ಮಿಕ್ಸಿಂಗ್ ನಲ್ಲಿ ಪಾಲ್ಗೊಂಡು ಸಂಭ್ರಮಪಟ್ಟರು. ಡ್ರೈ ಫ್ರೂಟ್ಸ್ಗಳಿಗೆ ವೈವಿಧ್ಯಮಯ ವೈನ್ ಮತ್ತಿತರ ಪುಡಿಂಗ್ಗಳನ್ನು ಹಾಕಿ ತಯಾರಿಸುವುದನ್ನ ನೋಡುವುದೇ ಒಂದು ಚಂದ. During the winter session, winter comes, what happens is fruits, dry fruits were more, the cultivation of, so, and then preservation, was there was no refrigeration or something like that. What they used to do, they mix up all the nuts, fruits and other things, and they used to put a lot of wine and alcohol. ಹೀಗೆ ಕಾಸ್ಟ್ಲಿ ವೈನ್ ಹಾಕಿದ ಡ್ರೈ ಫ್ರೂಟ್ಸ್ಗಳನ್ನು ಇನ್ನು 1.5 ತಿಂಗಳು ಸ್ಟೀಲ್ ಪಾತ್ರೆಯೊಂದರಲ್ಲಿ ಇಡಲಾಗುತ್ತದೆ. ಮಧ್ಯ ಮಧ್ಯೆ ಕೆಲ ದಿನಗಳಿಗೊಮ್ಮೆ ಆ ಪಾತ್ರೆಗೆ ಮತ್ತೆ ವಿವಿಧ ಫ್ಲೇವರ್ನ ವೈನ್ಗಳನ್ನು ಸುರಿಯಲಾಗುತ್ತದೆ. ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಮಿಕ್ಸಿಂಗ್ ಮಾಡಿ 21 ದಿನಗಳ ಕಾಲ ವೈನ್ನಲ್ಲಿ ನೆನೆಸಿಡಲಾಗುತ್ತೆ. ನಂತರ 21 ದಿನಗಳ ಬಳಿಕ ಇವುಗಳನ್ನು ಬಳಸಿ ಕೇಕ್ ತಯಾರಿ ಮಾಡಲಾಗುತ್ತದೆ. December 25-30 ಒಳಗೆ ಮಿಕ್ಸ್ ಆದ ವಸ್ತುಗಳನ್ನೆಲ್ಲ ಕೇಕ್ ಆಗಿ ಪರಿವರ್ತನೆ ಆಗ್ತದೆ. ಮೇಲ್ಪದರಕ್ಕೆ ಕ್ರೀಮ್ ಸುರಿಯುವ ಮೂಲಕ ಕೇಕ್ ನ ಎಲ್ಲರಿಗೂ ವಿತರಿಸಲಾಗುತ್ತದೆ. ಶರಣ್ ಸ್ಪಂದನ ನ್ಯೂಸ್, ಮಂಗಳೂರು.